ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು ಎರಡು ಡೌಟ್ನ ಕೇಳಿದ್ರು, ಆ ಡೌಟ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಡೈಲಿ ಎಲ್ಲ ರೀತಿಯ ಪಿ ಯು ಸಿ ಪರೀಕ್ಷೆ ಬಗ್ಗೆ ಅಪ್ಡೇಟ್ಸ್ಗಳು ನಮ್ಮ ಚಾನಲಲ್ಲಿ ಡೈಲಿ ಕೂಡ ಖಂಡಿತ ಬರ್ತೋಗ್ತದೆ. ವಿದ್ಯಾರ್ಥಿಗಳು ಕೇಳಿರೋ ಮೊದಲ ಡೌಟ್ ಮುಟ್ಟು, ಪ್ರಥಮ ಪಿ ಯು ಸಿ ಪರೀಕ್ಷೆ ಫೇಲ್ ಮಾಡ್ತಾರಂತ ಈ ಡೌಟ್ ಬಗ್ಗೆ ತಿಳಿಸೋದಾದರೆ, ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಗೊತ್ತು, ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ತಮ್ಮದೇ ಆದ ನಿಯಮಗಳು ಇರ್ತವೆ, ತಮ್ಮದೇ ಆದ ರೂಲ್ಸ್ಗಳು ಕೂಡ ಇರ್ತವೆ ಪಿ ಯು ಸಿ ಬೋರ್ಡ್ ಕಡೆಯಿಂದ. ಪಿ ಯು ಸಿ ಬೋರ್ಡ್ ರೂಲ್ಸ್ ಪ್ರಕಾರ ಯಾವುದೇ ವಿದ್ಯಾರ್ಥಿಗಳು ಮಿನಿಮಮ್ ಅಂಕಗಳು, ಮಿನಿಮಮ್ ಮಾರ್ಕ್ಸ್ನ ತೆಗಿಬೇಕಾಗಿರುತ್ತೆ. ಆ ಮಿನಿಮಮ್ ಮಾರ್ಕ್ಸನ್ನು ತೆಗಿಲಿಲ್ಲ ಅಂದರೆ ಆ ವಿದ್ಯಾರ್ಥಿಗಳನ್ನು ಫೇಲ್ ಮಾಡೋಕ್ಕೆ ಪ್ರೊವಿಷನ್ ಕೂಡ ಇರುತ್ತೆ, ಅಕಾರ್ಡಿಂಗ್ ಟು ರೂಲ್ಸ್ ಆಫ್ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕ. ಈಗ ಕೇಳ್ಬೋದು ರೂಲ್ಸ್ ಪ್ರಕಾರ ನಮ್ಮನ್ನು ಫೇಲ್ ಮಾಡ್ತಾರಾ ಅಂತ. ಆದರೆ ನಾನು ಹೇಳೋ ಪ್ರಕಾರ ಕಂಪ್ಲೀಟ್ಲಿ ನಿಮ್ಮ ಪೇಪರ್ ಬಂದುಬಿಟ್ಟು ಇವ್ಯಾಲ್ಯೂಷನ್ ಅಥವಾ ವ್ಯಾಲ್ಯೂಷನ್ ಮಾಡೋದು ಬಂದುಬಿಟ್ಟು ನಿಮ್ಮ ಕಾಲೇಜು ಮಟ್ಟದಲ್ಲೇ ನಿಮ್ಮ ಕಾಲೇಜವರು ನಿಮ್ಮ ಪೇಪರ್ನ ವ್ಯಾಲ್ಯೂಷನ್ ಮಾಡ್ತಾರೆ. ಇದು ಕಂಪ್ಲೀಟ್ ಡಿಪೆಂಡ್ ನಿಮ್ಮ ಕಾಲೇಜ್ ಆಗಿರುತ್ತದೆ. ಕೆಲವೊಂದು ನನಗೆ ತಿಳಿದಿರೋ ಮಟ್ಟದಲ್ಲಿ 90% ಬಂದುಬಿಟ್ಟು 90% ಬಂದುಬಿಟ್ಟು ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ. ಇನ್ನು 10% ಬಂದುಬಿಟ್ಟು ಕೆಲವೊಂದು ಪ್ರೈವೇಟ್ ಕಾಲೇಜಸ್ಗಳಲ್ಲಿ ಫೇಲ್ ಮಾಡಿದ್ರೂ ಮಾಡಬಹುದು, ಬಟ್ ಗೊತ್ತಿಲ್ಲ ಯಾವ ರೀತಿ ಮಾಡ್ತಾರೆ ಅಂತ. ಇದು ಬಂದುಬಿಟ್ಟು ವ್ಯಾಲ್ಯೂಯೇಷನ್ ಮಾಡೋದು ನಿಮ್ಮ ಕಾಲೇಜ್ ಆಗಿರೋ ಕಾರಣ ನಿಮ್ಮ ಕಾಲೇಜ್ ಮಟ್ಟದಲ್ಲೇ ಕಂಪ್ಲೀಟ್ ಡಿಪೆಂಡ್ ಆಗಿರ್ತದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಈ ಟೆನ್ಷನೇ ಬೇಡ, ಆರಾಮಾಗಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಓದ್ಕೊಂಡು ಮಿನಿಮಮ್ ಎಷ್ಟಾಗುತ್ತೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತಷ್ಟು ಎಫರ್ಟ್ ಹಾಕಿ ಚೆನ್ನಾಗಿ ಎಕ್ಸಾಮ್ನ ಬರೀರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇನ್ ಕೇಸ್ ನಿಮ್ಮ ಕಾಲೇಜವರು ಫೇಲ್ ಮಾಡಿದ್ರೆ ಮುಂದೆ ಏನು ಅಂತ ಕೇಳೋದಾದರೆ, ಫೇಲ್ ಆದರೆ ಮುಂದೆ ಏನು ಅಂತ ಹೇಳಿದ್ರೆ, ಫೇಲ್ ಆದರೆ ನಿಮಗೆ ಮತ್ತೆ ಸಪ್ಲಿಮೆಂಟ್ರಿ ಕೊಡೋಕ್ಕೆ ಪ್ರೊವಿಷನ್ ಇದೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದಿಂದ. ನಿಮಗೆ ಕಾಲೇಜು ಮಟ್ಟದಲ್ಲೇ ಮತ್ತೆ ನಿಮಗೆ ಸಪ್ಲಿಮೆಂಟ್ರಿನ ಪ್ರೊವೈಡ್ ಮಾಡ್ತಾರೆ. ಕಾಲೇಜು ಮಟ್ಟದಲ್ಲೇ ಎಕ್ಸಾಮಿನೇಷನ್ ಬರೀತೀರ, ಕಾಲೇಜು ಮಟ್ಟದಲ್ಲೇ ರಿಸಲ್ಟ್ ಬರುತ್ತೆ, ಕಾಲೇಜು ಮಟ್ಟದಲ್ಲೇ ನಿಮಗೆ ಬೋರ್ಡ್ಗೆ ಅಪ್ಲೋಡ್ ಮಾಡ್ತಾರೆ. ನಂತರ ನೀವು ದ್ವಿತೀಯ ಪಿ ಯು ಸಿಗೆ ಹೋಗಬಹುದು. ಮತ್ತೆ ನೀವು ಸಪ್ಲಿಮೆಂಟ್ರಿ ಫೇಲ್ ಆದರೆ ಮತ್ತೆ ನೀವು ಪ್ರೊವಿಷನ್ ಇರೋದಿಲ್ಲ ದ್ವಿತೀಯ ಪಿ ಯು ಸಿಗೆ ಹೋಗೋದಕ್ಕೆ ಅಕಾರ್ಡಿಂಗ್ ಟು ರೂಲ್ಸ್ ಪ್ರಕಾರ. ಇದು ಇವತ್ತಿನ ವಿಡಿಯೋ. ಆದಷ್ಟು ಬೇಗ ವಿದ್ಯಾರ್ಥಿಗಳು ಚೆನ್ನಾಗಿ ಅಟೆಂಡ್ ಮಾಡಿ ಯಾವುದೇ ರೀತಿ ಗೊಂದಲಕ್ಕೆ ಹೋಗಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.